ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಂತ್ರಿ ಮಾಲ್ಗೆ ಬಿಬಿಎಂಪಿ ಇಂದ ಶಾಕ್ ಎದುರಾಗಿದೆ. ಮುಟ್ಟುಗೋಲು ಹಾಕಲಿದೆ ಪಾಲಿಕೆ. ಅದರ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ತೆರಿಗೆ ಕಟ್ಟದ ಮಾಲ್ ವಿರುದ್ಧ ಬಿಬಿಎಂಪಿ ಸಮರ. ಈ ಹಿಂದೆನೂ ಕೂಡ ಹಿಂಗೇ ಬಿಸಿ ಮುಟ್ಟಿಸಿದ್ರು ಮಂತ್ರಿ ಮಾಲ್ಗೆ. ಈಗ ಮತ್ತೊಮ್ಮೆ ಇವರು ಆಟಾಡಕ್ಕೆ ಹೋಗಿದ್ದಾರೆ ಅಲ್ಲಿ. ಸಿದ್ಧತೆ ಮುಟ್ಟುಗೋಲು ಹಾಕಿಕೊಳ್ಳುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಮುಂದಾದರು. ಈ ರೀತಿಯಾಗಿ ಬಿಸಿ ಮುಟ್ಟಿಸ್ತಾ ಇರಬೇಕು, ಯಾಕೆಂದರೆ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ತಮ್ಮ ಅಂದರೆ ತೆರಿಗೆಯನ್ನು ಕಟ್ಟದಂಥ ಹಿನ್ನೆಲೆಯಲ್ಲಿ, ನಿರ್ಲಕ್ಷ್ಯವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಬಿಸಿ ಮುಟ್ಟಿಸಿದ್ರೂ ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ ಮಂತ್ರಿ ಮಾಲ್ನವರು. ಈಗ ಮತ್ತೊಮ್ಮೆ ಬಿಸಿ ಮುಟ್ಟಿಸಿ ಬೀಗವನ್ನು ಹಾಕ್ಲಿಕ್ಕೆ ಬಂದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಎಷ್ಟು ಬಾರಿ ನೋಟಿಸ್ ಕೊಟ್ಟರೂ ಕೂಡ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ದುರ್ಮಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ, ಈ ಹಿಂದೆನೂ ಕೂಡ ಎರಡು ಬಾರಿ ಇದೇ ರೀತಿಯಾಗಿತ್ತು. ಪದೇ ಪದೇ ತೆರಿಗೆಯನ್ನು ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಆಟಾಡಿಸ್ತಾ ಇದ್ದಾರೆ ಮಂತ್ರಿ ಮಾಲ್ನವರು. ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಖಂಡಿತವಾಗಿ ಪೃಥ್ವಿ ನಾವು ಈ ಹಿಂದೆ ನೋಡಬಹುದು. ಮಂತ್ರಿ ಮಾಲ್ಗೆ ಎರಡು ಸರಿ ಏನು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಕೇವಲ ಒಂದು ಸಾರಿ ಮಾತ್ರ 5 ಕೋಟಿ ಒಂದು ಹಣವನ್ನ ತೆರಿಗೆ ರೂಪದಲ್ಲಿ ಇವರು ಕಟ್ಟಿದ್ರು. ಆದ್ರೆ ಇನ್ನು ಉಳಿದಂತಹ 42 ಕೋಟಿ ರೂಪಾಯಿ ಬಾಕಿಯನ್ನ ಉಳಿಸ್ಕೊಂಡಿದ್ರು. ಸೊ ಹೀಗಾಗಿ ಇವತ್ತು ಅಧಿಕಾರಿಗಳು ಈ ಒಂದು ಮಂತ್ರಿ ಮಾಲ್ಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ KMC ಒಂದು ಆಕ್ಟ್ ಇತ್ತು. ಆ ಆಕ್ಟ್ ನ ಮೂಲಕ ಮೊದಲನೇದಾಗಿ ಯಾರಿಗೆ ಒಂದು ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂತಹ ಮುಂಚೆ ನೋಟಿಸ್ ಅನ್ನ ಕೊಡ್ಬೇಕಿತ್ತು. ಆದ್ರೆ ಈಗ ಆಕ್ಟ್ ಬದಲಾಗಿದೆ. ಸೊ ಹೀಗಾಗಿ ಬಿಬಿಎಂಪಿ ಇಂದ ಏಕಾಏಕಿ ಅವ್ರಿಗೆ ಬರಬಂತಹ ಒಂದು ತೆರಿಗೆ ಬಾಕಿ ಇದ್ರೆ ಇವರು ಡೈರೆಕ್ಟ್ ಆಗಿ ಹೋಗಿ ಚಿರಾಸ್ತಿಗಳನ್ನ ಅಂದ್ರೆ ಮೂವೇಬಲ್ ಆಸ್ತಿಗಳನ್ನ ಒಂದು ಮುಟ್ಟುಗೋಲನ್ನ ಹಾಕಬಹುದು. ಅಂದ್ರೆ ಚೇರ್ಸು, ಟೇಬಲ್ಸ್, ಕಂಪ್ಯೂಟರ್ಸ್ ಈ ರೀತಿ ಒಂದು ಸಾಮಗ್ರಿಗಳನ್ನ ಇವರು ಮುಟ್ಟುಗೋಲು ಹಾಕಿ ತೆಗೆದುಕೊಂಡು ಬರಬಹುದು. ಸೊ ಈ ಒಂದು ಕಾರ್ಯಕ್ಕೆ ಈಗ ಪಾಲಿಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸೊ ಈಗಾಗ್ಲೇನೆ ಒಳಗಡೆ ಬಂದು ಮಂತ್ರಿ ಮಾಲ್ ಆಡಳಿತ ಮಂಡಳಿ ಜೊತೆ ಈಗ ಇವ್ರು ಮಾತನಾಡ್ತಿರುವಂತದ್ದು. ಸೊ ಹೀಗಾಗಿ ಇಲ್ಲಿ ಏನು ಇವ್ರು ತೆರಿಗೆ ಕಟ್ತೀವಿ ಅಂತ ಹೇಳ್ತಾರಾ, ಅಥವಾ ಇವರು ಏಕಾಏಕಿ ಮಾತುಕತೆ ಆಗಿ ಅವ್ರಿಗೆ ಏನಾದ್ರೂ ತೆರಿಗೆ ಕಟ್ಟೋದ್ರಲ್ಲಿ ಮಾತುಕತೆ ಸಂಧಾನ ವಿಫಲವಾದಲ್ಲಿ ಇವರು ಈಗ ಮುಟ್ಟುಗೋಲನ್ನ ಹಾಕೋದಕ್ಕೆ ಈಗಾಗಲೇ ಮಾರ್ಷಲ್ಗಳ ಜೊತೆ ಎಲ್ಲಾ ಬಂದರೆ ಈಗ ಸದ್ಯಕ್ಕೆ ಮಾತುಕತೆ ಆಗ್ತಿರ್ಬಂತದ್ದು. ಸೊ ಇದಾದ್ಮೇಲೆ ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆ ಉರುಸ್ ಮುಕ್ತಾಯವಾಗಿದೆ. ಇನ್ನು ಶಿವಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಉರುಸ್ಗೆ ಮತ್ತೆ ಶಿವಪೂಜೆಗೆ ಎರಡಕ್ಕೂ ಕೂಡ ಸಪರೇಟ್ ಆಗಿ ಒಂದು ಕಾಲಮಿತಿಯನ್ನು ಫಿಕ್ಸ್ ಮಾಡಿ, ಸಮಯವನ್ನು ಫಿಕ್ಸ್ ಮಾಡಿ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಉರುಸ್ಸಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈಗ ಶಿವಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಶಿವಪೂಜೆಗೆ ಅವಕಾಶ ಇದೆ. 15 ಮುಸ್ಲಿಮರಿಂದ ಉರುಸ್ ಮತ್ತೆ ಪ್ರಾರ್ಥನೆಯನ್ನು ಮಾಡಲಾಯಿತು. ಈಗ 15 ಜನ ಹಿಂದೂಗಳಿಂದ ಶಿವಪೂಜೆಗೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಅವ್ರ ಪೂಜೆಯನ್ನು ಮಾಡ್ತಾರೆ. 15 ಜನ ಯಾರು ಹೋಗಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಫಸ್ಟೇ ಆ ಒಂದು ಲಿಸ್ಟ್ ಕಳಿಸಿದ್ರು. ಅದಕ್ಕೆ ಅನುಮತಿಯನ್ನು ನೀಡಲಾಗಿರುವಂಥದ್ದು. ಎರಡೂ ಸಮುದಾಯಕ್ಕೆ ತಲಾ 4 ತಾಸು ಅವಕಾಶವನ್ನು ನೀಡಲಾಗಿತ್ತು. ಭದ್ರತೆಗೆ 1,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಂದೋಬಸ್ತ್ ನಾವು ಮಾಡಿದ್ದೀವಿ. ಈ ಬಂದೋಬಸ್ತ್ಗೆ ನಾವು 11 KSRP, 5 DAR, 4 QRT ಜೊತೆ ಅಲ್ಲಿ 1,400 ಮೆನ್ ಅಂಡ್ ಆಫೀಸರ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ ಇದ್ದಾವೆ ಮತ್ತು TMC ಲಿಮಿಟ್ಸಲ್ಲಿ 144 ಕೂಡ ಜಾರಿಯಾಗಿದೆ. 4 QRT ಮತ್ತು 5 DR party ನಾವು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಎಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಹೇಗಿದೆ ಇವಾಗ ಅಲ್ಲಿ ಪರಿಸ್ಥಿತಿ? ಹೌದು ಪೃಥ್ವಿ, ಏನು ಕಲಬುರಗಿ ಆಳಂತ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಕ್ಕೆನ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆ ಕೋರ್ಟ್ ಮೆಟ್ಟಿಲಿರದಂತಹ ಏನು ದರ್ಗಾ ಕಮಿಟಿಯವರು ಈಗ ಶಿವಲಿಂಗ ಪೂಜೆಗೆ 15 ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಶಿವಲಿಂಗಕ್ಕೆ ಬರೀ ಕೇವಲ 15 ಜನರಿಗೆ ದರ್ಗಾ ಒಳಗಡೆ ಪ್ರವೇಶ ಇರೋದ್ರಿಂದ ಇಲ್ಲಿ ಇಡೀ ತಾಲೂಕಿನಾದ್ಯಂತ ಹಲವಾರು ಹಿಂದೂ ಕಾರ್ಯಕರ್ತರು ಕೂಡ ಈಗ ಆಳಂದ ಪಟ್ಟಣದ ಹತ್ರ ಬಂದಿದ್ದಾರೆ. ಆದರೆ ಆಳಂದ ಪಟ್ಟಣ ಒಳಗಡೆ ಪ್ರವೇಶ ಇಲ್ಲದೆ ಇರುವ ಕಾರಣಕ್ಕಾಗಿ ಪಟ್ಟಣದ ಮೊದಲೇ 2-3 ಕಿಲೋಮೀಟರ್ ಮುಂಚೆಯೇ ಒಂದು ಶಿವಲಿಂಗಕ್ಕೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ.
ಇಲ್ಲಿ ಒಂದು ಶಿವಲಿಂಗಕ್ಕೆ ಬಿಲ್ವಪತ್ರೆ ಅಭಿಷೇಕ ಏನು ಬಿಲ್ವಪತ್ರೆ ಏರಿಸಿದ ನಂತರ ಅದಾದ ಬಳಿಕ 15 ಜನ ಏನು ಮುಖಂಡರಿದ್ದಾರೆ ಅವರು 15 ಜನ ಲಿಸ್ಟ್ ಕೊಟ್ಟಿದ್ದಾರೆ 15 ಜನ ಕೂಡ ಇಲ್ಲಿನ ಬಿಲ್ವಪತ್ರೆ ಸಾರ್ವಜನಿಕರು ಏರಿಸಿದಂತ ಶಿವಲಿಂಗಕ್ಕೆ ಏರಿಸಿದಂತ ಬಿಲ್ವಪತ್ರೆ ಅಂತ ತೆಗೆದುಕೊಂಡು ಏನು ರಾಘವ ಚೇತನ ಏನು ಶಿವಲಿಂಗಕ್ಕೆ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ರುದ್ರಾಭಿಷೇಕನ ಮಾಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಇಲ್ಲಿ ಪೂಜೆ ಕೂಡ ಆರಂಭವಾಗುತ್ತೆ ಕಲಬುರಗಿ ಆಳಂದ ಪಟ್ಟಣ ಹೊರವೇರದಲ್ಲಿ ಒಂದು ಅಲ್ಲಿ ಶಿವಲಿಂಗ ಪೂಜೆಗೆ ಒಂದು ವ್ಯವಸ್ಥೆಯನ್ನು ಮಾಡಿರುವಂತದ್ದು ನೀವು ನೋಡ್ತಾ ಇದ್ದರೆ ಹಲವಾರು ಹಿಂದೂ ಕಾರ್ಯಕರ್ತರು ಕೂಡ ಈ ಒಂದು ಟೆಂಟ್ ಹತ್ರ ಬರ್ತಾ ಇದ್ದಾರೆ ಇಲ್ಲಿ ಶಿವಲಿಂಗ ಪೂಜೆಯನ್ನು ಮಾಡಿದ ನಂತರ ಈಗ ಮತ್ತೆ ಇಲ್ಲಿಂದ ಎಲ್ಲರೂ ಕೂಡ ಇಲ್ಲಿಗೆ ಇಲ್ಲೇ ಸಾರ್ವಜನಿಕರಿಗೆ ಒಂದು ಶಿವಲಿಂಗ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದಾದ ಬಳಿಕ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು 15 ಜನ ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಆ ಸ್ಥಳೀಯ ಶಾಸಕರು ಮತ್ತೆ ಕೇಂದ್ರ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ 15 ಜನ ಏನು ಲಿಸ್ಟ್ ಕೊಟ್ಟಿದ್ರು ಆ ಲಿಸ್ಟ್ ಕೊಟ್ಟಂತಹ 15 ಜನ ಕೂಡ ಅಲ್ಲಿ ದರ್ಗಾ ಒಳಗೆ ಇರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿದೆ ಪೂಜೆನೇ ಸಲ್ಲಿಸ್ತಾರೆ ಆ ಪೂಜೆ ಸಲ್ಲಿಸಕ್ಕೆ ಇನ್ನೂ ಸಮಯ ಇರುವುದರಿಂದ ಇನ್ನು ಎರಡು ಗಂಟೆಗೆ ಇಲ್ಲಿಂದ ಪೂಜೆಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಪೂಜೆ ಸಲ್ಲಿಸಿದ ನಂತರ ಇಲ್ಲಿಯೂ ಕೂಡ ಒಂದು ಅಭಿಷೇಕ ಮಾಡಿ ಬಿಲ್ವಪತ್ರೆ ಏರಿಸಿದ ನಂತರ ಭಜನೆಯನ್ನು ಮಾಡ್ತಾರೆ ಅದಾದ ಬಳಿಕ ಎಲ್ಲ ಮುಖಂಡರು ಸೇರಿ ಅಲ್ಲಿ ಹೋಗ್ತಾರೆ ಆದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಇಡೀ ಆಳಂದ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ಅಲ್ಲದೆ ಜನ ಗುಂಪು ಸೇರಬಾರದು ಅನ್ನೋ ಕಾರಣಕ್ಕಾಗಿ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿರುವಂಥದ್ದು ಈ ಕಳೆದ ಬಾರಿ ಆದಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಆಳಂದ ಪಟ್ಟಣಕ್ಕೆ ಬರುವಂತಹ ಎಲ್ಲರಿಗೂ ಕೂಡ ತಪಾಸಣೆ ಮಾಡಿ ಆಳಂದ ಪಟ್ಟಣ ಒಳಗಡೆ ಬರ್ತಾ ಇದ್ದಾರೆ ಈ ಶಿವಲಿಂಗನ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬಿಲ್ವಪತ್ರೆ ಏರಿಸುವಂತಹ ಪೂಜೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಹೀಗಾಗಿ ಈ ಒಂದು ಸ್ಥಳಕ್ಕೆ ಈಗ ಆಳಂದ ಪಟ್ಟ ಶಾಸಕರಾದಂತಹ ಸುಭಾಷ್ ಗುತ್ತೆ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ ಮಂಡ್ಯ ರಾಜಕಾರಣ ಅಂದ್ರೆ ಯಾವಾಗ್ಲೂ ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿರುತ್ತೆ ಅದರಲ್ಲೂ ಯಾವಾಗ್ಲೂ ಕಾಂಗ್ರೆಸ್ ಮತ್ತು JDS ನಡುವೆ ನೇರ ಹಣಾಹಣಿ ಇರ್ತಿತ್ತು ಆದ್ರೆ ಈಗ ಬಿಜೆಪಿನೂ ಕೂಡ ಎಂಟ್ರಿ ಕೊಟ್ಬಿಟ್ಟು ತ್ರಿಕೋನ ಫೈಟ್ ಆಗುವಂತೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಕ್ಕೆ ಇನ್ನ ಮಂಡ್ಯ ಅಖಾಡಕ್ಕೆ ವಿಜೇಂದ್ರ ಎಂಟ್ರಿನಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಚುನಾವಣಾ ರಣತಂತ್ರವನ್ನು ರೂಪಿಸ್ತಾ ಇದ್ದಾರ BY ವಿಜೇಂದ್ರ ಅಶೋಕ್ ಉಸ್ತುವಾರಿ ಕೈ ಬಿಟ್ಟ ಮೇಲೆ ಆಕ್ಟಿವ್ ಆಗಿದ್ದಾರಂತೆ ಅಶೋಕ್ ಅವರು ಈಸಿಯಾಗಿ ಜವಾಬ್ದಾರಿಯಿಂದ ನೋಡ್ಸ್ಕೊಂಡ್ಬಿಟ್ರು ಅವಮಾನ ಆಯ್ತು ಮುಜುಗರ ಪಡ್ಕೊಂಡ್ರು ಹಿರಿಯ ನಾಯಕನೇ ಜವಾಬ್ದಾರಿ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ರು ಅಲ್ಲಿ ಭಯ ಪಟ್ಬಿಟ್ರು ಮಂಡ್ಯ ರಾಜಕಾರಣಕ್ಕೆ ಆದ್ರೆ ವಿಜೇಂದ್ರ ಅವರು ಅದನ್ನ ಒಂದು ರೀತಿಯಾಗಿ ಚಾಲೆಂಜ್ ಆಗಿ ತಗೊಂಡಂತೆ ಕಾಣಿಸ್ತಾ ಇದೆ ಮಂಡ್ಯದಲ್ಲಿ ಹೇಗಾದ್ರೂ ಮಾಡಿ ಅಲ್ಲಿ ಗೆಲ್ಲಬೇಕು ಅಂತ ಮಂಡ್ಯ BJP ನಾಯಕರ ಜೊತೆ ವಿಜೇಂದ್ರ ಸಭೆಯನ್ನ ಮಾಡಿದ್ದಾರೆ BY ವಿಜೇಂದ್ರ ಎಂಟ್ರಿಯಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ ಜಿಲ್ಲೆಯಲ್ಲಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿದೆ ಈ ಹಿಂದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕೆಆರ್ಪೇಟೆ ಇದುವರೆಗೂ ಮಂಡ್ಯದಲ್ಲಿ ಕಮಲ ಬಾವುಟ ಆರಿರಲಿಲ್ಲ ಅಂದ್ರೆ ಒಬ್ಬನೇ ಒಬ್ಬ ಶಾಸಕ ಇರಲಿಲ್ಲ ಆ ಶಾಸಕ ಬರುವಂತೆ ಮಾಡಿದ್ದು ವಿಜೇಂದ್ರ ಅವರ ಉಸ್ತುವಾರಿಯ ಸಂದರ್ಭದಲ್ಲಿ ಅದು ಕೆಆರ್ ಪಾಟೀಲ್ ಎಲೆಕ್ಷನ್ ಆದಂತ ಟೈಮ್ನಲ್ಲಿ ನಾರಾಯಣ್ ಗೌಡ್ರನ್ನ ಗೆಲ್ಸ್ಕೊಂಬಂದಿದ್ದಂತ ಕೀರ್ತಿ ಅದು ವಿಜೇಂದ್ರ ಅವರಿಗಿತ್ತು ಬೈ ಎಲೆಕ್ಷನ್ ಅಲ್ಲಿ BJPಯನ್ನ ಗೆಲ್ಲಿಸಿದ್ರು ವಿಜೇಂದ್ರ ಅವರು ಈಗ ಮಂಡ್ಯ ಜಿಲ್ಲೆ ಜವಾಬ್ದಾರಿ ವಿಜೇಂದ್ರ ಅವ್ರಿಗೆ ಏನಾದರೂ ಕೊಡ್ಲಾಗುತ್ತಾ ಗೊತ್ತಿಲ್ಲ ಈಗ ಆಲ್ರೆಡಿ ಒಂದು ಮಹತ್ವದ ಹುದ್ದೆಯನ್ನು ಸ್ಥಾನವನ್ನು ಕೊಡ್ಲಾಗಿದೆ ಯುವಮೋರ್ಚಾದ ಅಡಿಯಲ್ಲಿ ಎಲ್ಲಾ ಕಡೆನೂ ಕೂಡ ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್ ಈಗ ಹಿರಿಯ ನಾಯಕ ಆಗಿದ್ದಂತ ಅಶೋಕ್ ಅವರೇ ಅಲ್ಲಿ ಆ ಒಂದು ಉಸ್ತುವಾರಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ರು ಈಗ ವಿಜೇಂದ್ರ ಅವರ ಎಂಟ್ರಿಯಿಂದ ಕಾರ್ಯಕರ್ತರಲ್ಲಿ ಯಾವ ರೀತಿಯಾದಂಥ ಒಂದು ಉತ್ಸಾಹ ಇದೆ ಏನು ಪ್ಲಾನ್ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಸಭೆಯನ್ನು ಕರೆದಿದ್ದು ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ವಿಜೇಂದ್ರ ಖಂಡಿತ ಪೃಥ್ವಿ ಯಾಕೆ ಅಂತಂದ್ರೆ ಒಂದು ಕಡೆ ಏನ್ ವಿಜೇಂದ್ರ ಅವರು ಸಭೆ ನಡೆಸ್ತಾ ಇದ್ದಂತೆ ಮಂಡ್ಯ BJP ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಮುಖ ಕಾರಣ ಅಂತಂದ್ರೆ ಇತಿಹಾಸದಲ್ಲಿ ಮಂಡ್ಯದಲ್ಲಿ BJP ಯಾವತ್ತೂ ಕೂಡ ಖಾತೆಯನ್ನ ತೆರೆದಿರಲಿಲ್ಲ ಆದ್ರೆ KR Petey ಉಪ ಚುನಾವಣೆ ಏನ್ ನಡೀತು ಈ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರು ನೇತೃತ್ವವನ್ನ ತೆಗೆದುಕೊಂಡಿದ್ರು ಈ ಒಂದು ಸಂದರ್ಭದಲ್ಲಿ KC ನಾರಾಯಣ ಗೌಡ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ರು ಹೀಗಾಗಿ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರು ಮಂಡ್ಯಗೆ ಬರ್ತಾರೆ ಅಂತಕ್ಕಂತ ಅಂದ್ರೆ ಇಲ್ಲಿರ್ತಕ್ಕಂತ BJP ಕಾರ್ಯಕರ್ತರಿಗೆ ಒಂದು ಭರವಸೆ ಮೂಡ್ತಾ ಇರ್ತಕ್ಕಂಥದ್ದು ಅಂದ್ರೆ ವಿಜೇಂದ್ರ ಬಂದ್ರೆ ಪಕ್ಷ ಗಟ್ಟಿಯಾಗುತ್ತೆ ಸಂಘಟನೆ ಜೋರಾಗುತ್ತೆ ಮತ್ತೆ ಈ ಬಾರಿ ಚುನಾವಣೆ ಅಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಉಪ ಚುನಾವಣೆ ಅಂತಾನೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಆ ಒಂದು ಸಂಘಟನೆಯನ್ನ ಮಾಡ್ಬೋದು ಜೊತೆಗೆ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸವನ್ನ ಕೂಡ ವಿಜೇಂದ್ರ ಅವರು ಮಾಡ್ಬೋದು ಅಂತಕ್ಕಂತ ಉತ್ಸಾಹ ಈಗ ಕಾರ್ಯಕರ್ತರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಈ ಇದಕ್ಕೆ ಪುಷ್ಟಿ ನೀಡುವಂತೆ
ವಿಜಯೇಂದ್ರ ಅವರು ಮಂಡ್ಯ ಜಿಲ್ಲಾ ನಾಯಕರೇನಿದ್ದಾರೆ ಅಂದ್ರೆ ಬಿಜೆಪಿ ನಾಯಕರೇನಿದ್ದಾರೆ ಎಲ್ಲರ ಜೊತೆ ಒಂದು ಸಭೆಯನ್ನ ನಡೆಸಿರುವಂತದ್ದು ಇದು ಸಾಕಷ್ಟು ಮಂಡ್ಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅಂದ್ರೆ ವಿಜಯೇಂದ್ರ ಅವರು ಮಂಡ್ಯ ಚುನಾವಣಾ ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರಾ ಅವರು ಈ ಬಾರಿ ಚುನಾವಣೆಯಲ್ಲಿ ಕಮಲ್ ಮಾಡ್ತಾರ ಮಂಡ್ಯದಲ್ಲಿ ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಒಂದು ರೀತಿ ಜೆಡಿಎಸ್ ಕಾಂಗ್ರೆಸ್ ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಿಜಯೇಂದ್ರ ಅವರು ಬಂದ್ರೆ ಟಫ್ ಆಗುತ್ತಾ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳ್ಬರ್ತಾ ಇರುತ್ತೆ ಪೃಥ್ವಿ ಓಕೆ ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿವಿ ಮೇಲೆ ಹೂ ಇಟ್ಕೊಂಡು ಯಾವ ರೀತಿಯಾಗಿ ನಿನ್ನೆ ಬಜೆಟ್ ಅಧಿವೇಶನದಲ್ಲಿ ಭಾಗಿಯಾಗಿದ್ರು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದೇ ಒಂದು ಅಭಿಯಾನವನ್ನೇ ಮಾಡ್ತಾ ಇದ್ದಾರೆ. ನಿನ್ನೆ ಬಜೆಟ್ ವೇಳೆ ಕಿವಿ ಮೇಲೆ ಹೂ ಇಟ್ಕೊಂಡಿದ್ರು, ಈಗ ಪೋಸ್ಟರ್ ಅಭಿಯಾನ, ಕಿವಿ ಮೇಲೆ ಹೂವ ಎಂಬ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ತುಂಬಾ ಆಕ್ಟಿವ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಒಂದು ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಟ್ಟಿಗೆ ನಾವು ಜನರ ರೀಚ್ ಆಗ್ಬೋದು ಎಲ್ಲ ಪ್ರಯತ್ನ ಪಡ್ತಾ ಇದೆ ಕಾಂಗ್ರೆಸ್. ಬೆಂಗಳೂರು ಸೇರಿದಂತೆ ವಿವಿಧೆಡೆ ಕಾಂಗ್ರೆಸ್ ಹೂವಿನ ಅಭಿಯಾನವನ್ನು ಮಾಡ್ತಾ ಇದೆ. ಬಿಜೆಪಿಯೇ ಭರವಸೆ ಪೋಸ್ಟರ್ ಮೇಲೆ ಕಿವಿ ಮೇಲೆ ಹೂವ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಭರವಸೆ ಭರವಸೆ ಬುರುಡೆ ಭರವಸೆ ಅಂತ ವ್ಯಂಗ್ಯವನ್ನ ಕೂಡ ಮಾಡ್ತಾ ಇರೋದು. ಸಾಕಪ್ಪ ಸಾಕು ಕಿವಿ ಮೇಲೆ ಹೂವ ಅಂತ ಪೋಸ್ಟರ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆರಂಭಿಸಿರುವಂಥದ್ದು ಈ ಪೋಸ್ಟರ್ ಅಭಿಯಾನ ತೋರಿಸ್ತಾ ಇದೀವಿ, ಗಮನಿಸ್ಬೋದು. ಬಿಜೆಪಿಯೇ ಭರವಸೆ ಅಂತ ಬಿಜೆಪಿಯವರು ಪೋಸ್ಟರ್ಗಳನ್ನು ಹಾಕಿದಾರಲ್ಲ, ಅದರ ಮೇಲೆ ಇವರು ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು, ಗಮನಿಸ್ಬೋದು. ಬಿಜೆಪಿಯ ಪೋಸ್ಟರ್ಗಳ ಮೇಲೆ ಕಾಂಗ್ರೆಸ್ನವರು ಪೋಸ್ಟರನ್ನು ಹಾಕ್ತಾ ಇರುವಂಥದ್ದು. ಸಾಕಪ್ಪ ಸಾಕು ಕಿವಿ ಮೇಲೆ ಹೂವಿಟ್ಟಿದ್ದು ಸಾಕು, ಇವರು ಬರೀ ಈ ರೀತಿಯಾಗಿ ಪೊಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ, ಯಾಮಾರಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಬಿಜೆಪಿಯನ್ನು ಮುಜುಗರಕ್ಕೀಡು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ 40% ಕಮಿಷನ್ ಅಂತ ಈ ರೀತಿಯಾಗಿ ಬಿಜೆಪಿ ಪೋಸ್ಟರ್ಗಳ ಮೇಲೆಲ್ಲ ಬರಿತಾ ಇದ್ರು, ಈಗ ಈ ತರ ಪೋಸ್ಟರ್ ಅಭಿಯಾನ ಶುರು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ. ನೋಡ್ತಾ ಇದ್ವಿ ತುಂಬಾ ಆಕ್ಟಿವ್ ಆಗಿ ಕಾಂಗ್ರೆಸ್ ನಾಯಕರು ಅಗ್ರೆಸಿವ್ ಆಗಿ ಬಿಜೆಪಿಯನ್ನು ಎದುರಿಸುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಅಸ್ತ್ರಗಳು ಸಿಗ್ತವೆ ಅವೆಲ್ಲವನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಈಗ ಹೂವಿನ ಅಭಿಯಾನ ಕೂಡ ಒಂದು. ಯಾವ ರೀತಿಯಾಗಿ ಮುಜುಗರ ತರ್ತಾ ಇದೆ, ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಪೃಥ್ವಿರಾಜ್. ಈಗಾಗಲೇ ಏನೋ ಚುನಾವಣೆ ಹತ್ರ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವನ್ನು ಸಾಕಷ್ಟು ಮುಜುಗರ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ವಿಭಿನ್ನ ಅಭಿಯಾನಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ 40% ಪೇ ಸಿಎಂ ಅನ್ನೋ ಒಂದು ಅಭಿಯಾನ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ಅದು ಎಲ್ಲೊಂದು ಕಡೆ ರಾಜ್ಯ ಬಿಜೆಪಿಗೆ ದೊಡ್ಡ ಮುಜುಗರವನ್ನು ತರಿಸಿತ್ತು. ಈಗ ಬಿಜೆಪಿ ಬಜೆಟ್ ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ರೂಪಿಸಿರುವಂಥದ್ದು, ಅದಕ್ಕೆ ಪೂರ್ವವಾಗಿ ತಕ್ಕಂತೆ ಒಂದಷ್ಟು ಯೋಜನೆಗಳನ್ನು ಕೂಡ ಪ್ರಕಟವನ್ನು ಮಾಡಿದರೆ ಅದೇ ಒಂದು ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಅದಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ರೂಪಿಸಿದ್ದಾರೆ. ಆದರೆ ಈಗ ಬಜೆಟ್ ರಿಂದ ಬಿಜೆಪಿಗೆ ಲಾಭ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹೂ ಅಭಿಯಾನವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಇಡೀ ರಾಜ್ಯದ ಸುತ್ತಲೂ ಈಗಾಗಲೇ ಏನೋ ವಿಜಯ ಸಂಕಲ್ಪ ಅಭಿಯಾನವನ್ನು ರಾಜ್ಯದ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ಮತ್ತೆ ಮನೆ ಮನೆಗೆ ಗೋಡೆಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸಿದ್ರು. ಆ ಒಂದು ಸ್ಟಿಕ್ಕರ್ಗಳ ಮೇಲೆ ಈ ಹೂ ಅಭಿಯಾನವನ್ನು ಅಂದ್ರೆ ಸ್ಟಿಕ್ಕರ್ ಅನ್ನು ಅಂಟಿಸೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಸರ್ಕಾರದ ಭರವಸೆಯನ್ನ ನಂಬೇಡಿ, ಬುರುಡೆ ಭರವಸೆ ಮತ್ತೆ ಹೂ ಈ ರೀತಿಯಾಗಿ ವಿಭಿನ್ನವಾಗಿ ಒಂದು ರೀತಿ ಅಭಿಯಾನ ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಬಿಜೆಪಿ ಸರ್ಕಾರವನ್ನು ಮುಜುಗರ ತರುವಂತ ಒಂದು ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ಅಂದ್ರೆ ಚುನಾವಣೆ ವಸ್ತುಲಿರುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಲಾಭ ಆಗಬಾರದು, ಆ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಬಜೆಟ್ ಶುರು ಮಾಡೋಕ್ಕೂ ಮುಂಚಿತವಾಗಿ ಮಂಡಿಸೋದಕ್ಕೆ ಶುರು ಮಾಡೋದಕ್ಕೂ ಮುಂಚಿತವಾಗಿನೇ ಹೂ ಇಡೋದ್ರ ಮುಖಾಂತರವಾಗಿ ದೊಡ್ಡ ಸದನದ ಒಳಗಡೆ ದೊಡ್ಡ ಹೋರಾಟವನ್ನು ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ಹೊರಗಡೆ ಬಂದು ಇಡೀ ರಾಜ್ಯದಂತ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಸರ್ಕಾರಕ್ಕೆ ಒಂದು ರೀತಿ ಬಿಸಿ ಮುಟ್ಟಿಸುವಂಥದ್ದು ಮತ್ತೆ ಮುಜುಗರ ತರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಚುನಾವಣೆಗೆ ಲಾಭ ಆಗುವಂತ ನಿಟ್ಟಿನಲ್ಲಿ ಇದು ಮುಂದುವರಿಕೆ ಭಾಗವಾಗಿ ಮತ್ತಷ್ಟು ಇದೇ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗುವಂತ ಸಾಧ್ಯತೆ ಇರುವಂತದ್ದು ಪೃಥ್ವಿರಾಜ್. ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ರೂವಾರಿಯಾದಂಥ ಶಾರಿಕ್ನನ್ನ ವಿಚಾರಣೆ ಮಾಡ್ತಾ ಮಾಡ್ತಾ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾನೇ ಇದ್ದಾವೆ. ಕರ್ನಾಟಕದ ಶಿವ ದೇಗುಲಗಳನ್ನೇ ಟಾರ್ಗೆಟ್ ಮಾಡಿದ್ರ ಉಗ್ರರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಶಾರಿಕ್ ಮೂಲಕ ಶಿವ ದೇಗುಲಗಳ ಮೇಲೆ ದಾಳಿಗೆ ಪ್ಲಾನ್ ಅನ್ನು ಮಾಡಲಾಗಿತ್ತಾ? ಶಾರಿಕ್ ಅರೆಸ್ಟ್ ಮೂಲಕ ಉಗ್ರರ ಸ್ಕೆಚ್ ಬಯಲಾಗ್ತಾ ಇದೆ. ಇದು ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿದ್ದು, ಅದರಲ್ಲೂ ಶಿವನ ದೇವಸ್ಥಾನಗಳನ್ನು. ಎನ್ಐಎ ತನಿಖೆಯಲ್ಲಿ ಉಗ್ರರ ಟಾರ್ಗೆಟ್ ಹಿಂದಿನ ಸತ್ಯಗಳು ಬಯಲಾಗ್ತಾ ಇದೆ. ಶಿವನ ಹಲವು ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ರೆಕ್ಕೆಯನ್ನು ನಡೆಸಿದ್ದ ಉಗ್ರರು ಆದಿಯೋಗಿ ಪ್ರತಿಮೆ ಸ್ಥಳದಲ್ಲಿ
ರೆಕ್ಕಿ ನಡೆಸಿದ್ರು ಉಗ್ರರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಕೂಡ ತೆರಳಿ ರೆಕ್ಕಿ ಮಾಡಲಾಗಿತ್ತು. ಅಲ್ಲೂ ಪ್ಲಾನ್ ಅನ್ನು ಮಾಡ್ತಾ ಇದ್ರು. ನಂತರ ಕದ್ರಿ ದೇವಸ್ಥಾನದ ಬಳಿ ಸ್ಫೋಟವನ್ನ ನಡೆಸಲಿಕ್ಕೆ ಸಂಚನ್ನ ಮಾಡಿದ್ರು. ಕದ್ರಿ ಕಡೆ ಹೊರಟಿದ್ದಂತ ಸಂದರ್ಭದಲ್ಲೇ ಶಾರಿಕ್ ಕುಕ್ಕರ್ ಬಾಂಬ್ ಸ್ಫೋಟ ಆಗಿದ್ದಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ನ್ಯೂಸ್ ಡೆಸ್ಕ್ ಇಂದ. ಸುನಿಲ್, ಯಾವ ಕಾರಣಕ್ಕೋಸ್ಕರ ಬರೀ ಶಿವನ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಲಾಗಿತ್ತು? ಏನೇನೆಲ್ಲ ಪ್ಲಾನ್ಗಳನ್ನ ಮಾಡಿದ್ರು? ಹೇಗೆ ಗೊತ್ತಾಯಿತು ವಿಚಾರಣೆಯ ಸಂದರ್ಭದಲ್ಲಿ? ಇನ್ನು ಏನೇನೆಲ್ಲ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದೆ? ಪೃಥ್ವಿ, ಈಗ NIA ವಶದಲ್ಲಿರುವಂತಹ ಮಂಗಳೂರು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ಶಂಕಿತ ಉಗ್ರ ಶಾರಿಕ್ ಏನಿದ್ದಾನೆ ಆತನನ್ನು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಿದರೆ ಆತ ಇನ್ನೂ ಕೂಡ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾನೆ. ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿರುವಂತಹ ವಿಚಾರಗಳು ನಿಜಕ್ಕೂ ಕೂಡ ಶಾಕ್ ಆಗುವಂತೂ. ಏನಕ್ಕೆ ಅಂದರೆ November 19 ಮಂಗಳೂರಿನ ಪಡೀಲ್ ಬಳಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅದಕ್ಕೂ ಮೊದಲು ಅವರು ಪರ್ಟಿಕ್ಯುಲರ್ ಆಗಿ ಅಂದರೆ ಶಾರಿಕ್ ಮಾತ್ರ ಅಲ್ಲ ತನ್ನ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಭಯೋತ್ಪಾದಕ ಕೃತ್ಯಗಳನ್ನು ಮಾಡೋದಕ್ಕೆ ತಯಾರಾಗಿದ್ದಂತಹ ಶಂಕಿತ ಉಗ್ರರು ಶಿವನ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು. ಇದಕ್ಕೂ ಮೊದಲು ತಮಿಳುನಾಡು ಪೊಲೀಸರು ಕೂಡ ಈ ಒಂದು ಬ್ಲಾಸ್ಟ್ ನಡೆದ ಬೆನ್ನಲ್ಲೇ ಮಂಗಳೂರಿಗೆ ಬಂದು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದರು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಶಾರಿಕ್ ಪರ್ಟಿಕ್ಯುಲರ್ ಆಗಿ ತಮಿಳುನಾಡಲ್ಲಿರುವಂತಹ ಆದಿಯೋಗಿ ಪ್ರತಿಮೆ ಏನಿದೆ ಆ ಸ್ಥಳಕ್ಕೂ ಕೂಡ ಹೋಗಿ ರೆಕ್ಕಿ ಮಾಡ್ಕೊಂಡು ಬಂದಿದ್ದ ಅನ್ನುವಂಥದ್ದು ವಿಚಾರಣೆ ನಂತರ ಗೊತ್ತಾಗಿರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಆತ ತನ್ನ ಮೊಬೈಲ್ನ ತಗೊಂಡು ಹೋಗಿರಲಿಲ್ಲ, ಮೊಬೈಲ್ನ ಬೇರೆ ಎಲ್ಲೋ ಒಂದು ಕಡೆಯಲ್ಲಿಟ್ಟು ತಾನೇ ಹೋಗಿ ಅದೆಲ್ಲವನ್ನು ಕೂಡ ರೆಕ್ಕಿ ಮಾಡ್ಕೊಂಡು ಬಂದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಅದಾದ ನಂತರ ಆತ ದಕ್ಷಿಣ ಕನ್ನಡಕ್ಕೆ ಬಂದಿದ್ದ. ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಆವರಣದಲ್ಲಿ ಎಲ್ಲಾದರೂ ಒಂದು ಕಡೆಯಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ಧರ್ಮಸ್ಥಳದಲ್ಲಿ ಆತ ರೆಕ್ಕಿ ಮಾಡ್ಕೊಂಡು ಬಂದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಅಂತಿಮವಾಗಿ ಆತ ಮಂಗಳೂರಿನ ಕದ್ರಿ ಟೆಂಪಲ್ ಬಳಿ ಸ್ಫೋಟವನ್ನು ನಡೆಸೋದಕ್ಕೆ ಕುಕ್ಕರ್ ಬಾಂಬ್ ಜೊತೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆಟೋದೊಳಗಡೆ ಈ ಒಂದು ಬ್ಲಾಸ್ಟ್ ಆಗಿತ್ತು. ಅದಾದ ನಂತರ ಆತ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದ. ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಈ ಮೂರು ಪರ್ಟಿಕ್ಯುಲರ್ ಆಗಿ ಶಿವನ ದೇವಾಲಯಗಳನ್ನು ಆತ ಟಾರ್ಗೆಟ್ ಮಾಡಿದ ಅನ್ನುವಂಥದ್ದು ವಿಚಾರ NIA ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಶಿವನ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಮಾತ್ರ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಒಂದು ಪರ್ಟಿಕ್ಯುಲರ್ ರೀಸನ್ ಗೊತ್ತಾಗಿರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅಲ್ಲಿ ಸೇರ್ತಾರೆ, ಯಾವುದಾದ್ರು ಒಂದು ಸ್ಫೋಟ ಆದರೆ ಆಗ ಹೆಚ್ಚಿನ ಅನಾಹುತ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಶಿವನ ದೇವಾಲಯಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥದ್ದು ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾರಿಕ್ ಯಾವ್ಯಾವ ರೀತಿಯಾಗೆಲ್ಲ ಪ್ಲಾನ್ ಮಾಡಲಾಗಿತ್ತು, ಅದು ಶಿವನ ದೇವಸ್ಥಾನಗಳನ್ನು ಸ್ಫೋಟ ಮಾಡುವಂಥ ನಿಟ್ಟಿನಲ್ಲಿ, ಟಾರ್ಗೆಟ್ ಮಾಡಿದ್ದಂಥ ನಿಟ್ಟಿನಲ್ಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಸ್ಕೆಚ್ ಹಾಕಿದ್ರ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿಗಳು ಹೊರಬರ್ತಾ ಇದೆ. ಯಾಕೆಂದರೆ ಇಲ್ಲಿ ಮೇಯ್ನ್ ಆಗಿ ಶಿವನ ದೇವಸ್ಥಾನಗಳನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಲಾಗಿತ್ತು, ಯಾವ್ಯಾವ ದೇವಸ್ಥಾನಗಳು ಅನ್ನುವಂಥದ್ದನ್ನು ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದೆ. ವೆಲ್ಕಮ್ ಬ್ಯಾಕ್. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಶಿವನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಹಾದೇವನ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಬೆಂಗಳೂರಿನ ಗವಿ ಗಂಗಾಧರ ದೇಗುಲ, ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಹಾಗೂ ರಾಜ್ಯದ ಇತರೆ ಶಿವನ ದೇವಾಲಯಗಳಲ್ಲೂ ಕೂಡ ಭಕ್ತರು ಪರಮಾತ್ಮನ ದರ್ಶನವನ್ನ ಪಡೆಯುತ್ತಿದ್ದಾರೆ. ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಶಿವನ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ಬೋದು. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನ, ನಾವು ಉತ್ತರ ಕನ್ನಡದ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ, ಎಲ್ಲ ಕಡೆಯೂ ಕೂಡ ಅಷ್ಟೇ ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ಗೋಕರ್ಣದಲ್ಲಿ ಆತ್ಮಲಿಂಗ ಸ್ಪರ್ಶ ಪೂಜೆ ಕುರಿತು ನಮ್ಮ ಪ್ರತಿನಿಧಿ ದರ್ಶನ್ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ. ಇವತ್ತು ದೇಶದಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕ ಗೋಕರ್ಣ ಮಾಬಲೇಶ್ವರ ದೇವಾಲಯದಲ್ಲೂ ಸಹ ಸಂಭ್ರಮ ಕಳೆಗಟ್ಟಿದೆ. ನಾವೀಗ ಗೋಕರ್ಣ ಮಾಬಲೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ಆತ್ಮಲಿಂಗ ದರ್ಶನ ಸ್ಪರ್ಶ ಪೂಜೆಗೆ ಬರ್ತಿರುವಂತಕ್ಕಂಥ ಭಕ್ತಾದಿಗಳ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಿದ್ದೀರಿ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಆತ್ಮಲಿಂಗ ದರ್ಶನದ ಜೊತೆಗೆ ಸ್ಪರ್ಶ ಪೂಜೆಯಲ್ಲಿ ಪಾಲ್ಗೊಂಡಿರುವಂತಹ ಒಂದು ಇನ್ನು ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸಿದ್ವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಗರ್ಭಗುಡಿಯಿಂದ News 18 ಕನ್ನಡ ಇವತ್ತು ವರದಿ ಮಾಡ್ತಾ ಇದೆ. ಮಾಬಲೇಶ್ವರ ದೇವಾಲಯದ ಒಂದು ದೃಶ್ಯಾವಳಿಗಳು ಇದು. ಭಕ್ತಾದಿಗಳು ಮಾಬಲೇಶ್ವರನ ಸನ್ನಿಧಿಗೆ ಬಂದು ಆತ್ಮಲಿಂಗ ದರ್ಶನದ ಜೊತೆಗೆ ಸ್ಪರ್ಶ ಪೂಜೆಯನ್ನ ಮಾಡ್ತಿದ್ದಾರೆ. ಹರ 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 ಮಹಾದೇವ್ ಎನ್ನುವಂತ ಒಂದು ಉದ್ಗಾರ ಘೋಷದೊಂದಿಗೆ ಇವತ್ತು ಆತ್ಮಲಿಂಗ ದರ್ಶನದ ಜೊತೆಗೆ ಸ್ಪರ್ಶ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಪ್ರತಿ ವರ್ಷ
ಆತ್ಮಲಿಂಗ ದರ್ಶನ ಜೊತೆಗೆ ಸ್ಪರ್ಶ ಪೂಜೆ ಮಾಡಿದ್ರೆ ಏನು ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಎನ್ನುವಂಥದ್ದು ನಂಬಿಕೆ. ಅದು ಶಿವರಾತ್ರಿ ದಿವಸ ಅಂದ್ರೆ ಮಹಾಶಿವರಾತ್ರಿಯ ದಿವಸ ಈ ರೀತಿ ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಎನ್ನುವಂತ ಒಂದು ಪ್ರತೀತಿ ಇದೆ. ಆತ್ಮಲಿಂಗ ದರ್ಶನವನ್ನ ಪಡಿತಾ ಇದ್ದಾರೆ, ಅದೇ ರೀತಿ ಪೂಜೆ ಪುನಸ್ಕಾರವನ್ನ ಮಾಡ್ತಿದ್ದಾರೆ. ಒಟ್ಟಾರೆ ಮಹಾಶಿವರಾತ್ರಿ ಸಂಭ್ರಮ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಸಂಭ್ರಮದಿಂದ ಕಳೆಗಟ್ಟಿದೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದಕ್ಷಿಣ ಕಾಶಿ ಗೋಕರ್ಣಕ್ಕೆ ಆಗಮಿಸುತ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಗೋಕರ್ಣ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು ಬಲ ನಿಮ್ಮದು.